हेलो फ्रेंड्स, वेलकम टू टेस्टी ग्रीन्स। ಆರೋಗ್ಯಕರವಾದ ಬ್ರಾಕೊಲಿನ ಬಳಸಿ ಇವತ್ತೊಂದು ಇಟಾಲಿಯನ್ ಸ್ಟೈಲ್ನಲ್ಲಿ ಸ್ಟಿರ್ ಫ್ರೈನ ಮಾಡ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲು ಒಂದು ಬ್ರಾಕೊಲಿನ ತಗೊಂಡಿದ್ದೀನಿ. ಕಾಲಿಫ್ಲವರ್ ಕಟ್ ಮಾಡ್ಕೊಳ್ಳೋ ಹಾಗೆ ಇದನ್ನು ಸಹ ಕಟ್ ಮಾಡ್ಕೋಬೇಕು. ಇಲ್ಲಿ ಮೀಡಿಯಂ ಸೈಜಾಗಿ ಫ್ಲೋರೆಟ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಬ್ರಾಕೊಲಿಯ ಸ್ಟೆಮ್ ಮೇಲ್ಭಾಗ ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಒಳಭಾಗದ ಪೋರ್ಷನ್ ಅನ್ನು ಸ್ವಲ್ಪ ಮೀಡಿಯಂ ಸೈಜ್ ಆಗಿ ಕಟ್ ಮಾಡ್ಕೋಬೇಕು. ಈಗ ಬ್ರಾಕೊಲಿ ಫ್ಲೋರೆಟ್ಸ್ನ ಕೂಡ ಮೀಡಿಯಂ ಸೈಜ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ರಾಕೊಲಿನ ಕಟ್ ಮಾಡ್ಕೊಂಡಿದ್ದಾಯ್ತು. ಈಗ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ನಲ್ಲಿ ಸ್ವಲ್ಪ ನೀರನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೀರು ಬಾಯ್ಲ್ ಆಗೋ ಟೈಮಲ್ಲಿ ಇದಕ್ಕೆ ಅರ್ಧ ಟೀಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ಹೆಚ್ಚಿಕೊಂಡಿರೋ ಬ್ರಾಕೊಲಿಯನ್ನ ಬಿಸಿ ನೀರಿಗೆ ಹಾಕಬೇಕು. ಇದರಿಂದ ಬ್ರಾಕೊಲಿನಲ್ಲಿರೋ ಹುಳಗಳು ಸಾಯುತ್ತೆ. ಈ ರೀತಿ ಬ್ರಾಕೊಲಿಯನ್ನ ಬಿಸಿನೀರಲ್ಲಿ 1 ನಿಮಿಷ ಇಟ್ಟರೆ ಸಾಕು. ಹೀಗೆ 1 ನಿಮಿಷ ಬ್ರಾಕೊಲಿನ ಬಿಸಿನೀರಲ್ಲಿ ಹಾಕಿದ ಮೇಲೆ ಈಗ ಸ್ಟ್ರೈನರ್ನ ಸಹಾಯದಿಂದ ಇದನ್ನ ತೆಗಿತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ನ ಹಾಕ್ತಾ ಇದ್ದೀನಿ. ಇಲ್ಲಿ ಬೇಕಾದ್ರೆ ಬೇರೆ ಎಣ್ಣೆ ಕೂಡ ಉಪಯೋಗಿಸಬಹುದು. ಎಣ್ಣೆ ಬಿಸಿ ಆದ್ಮೇಲೆ ಈಗ 1 ಟೀ ಸ್ಪೂನ್ ಹೆಚ್ಚಿಕೊಂಡಿರೋ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿಯ ಕಲರ್ ಸ್ವಲ್ಪ ಚೇಂಜ್ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ನ ಹಾಕ್ತಾ ಇದ್ದೀನಿ. ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೋಬೋದು. ಇದನ್ನೆಲ್ಲ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಅರ್ಧ ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿಯನ್ನು ಸಹ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಈರುಳ್ಳಿ ಬೆಂದ ಮೇಲೆ ಈಗ ಬ್ರಾಕೊಲಿಯನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು. ಇದನ್ನು ಬೇಯಿಸೋವಾಗ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬ್ರಾಕೊಲಿನಲ್ಲಿ ಇರೋ ನೀರಲ್ಲೇ ಇದು ಬೇಯುತ್ತೆ. ಈಗ ಇದರ ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಈಗ ಇದನ್ನು 2 ನಿಮಿಷ ಬೇಯಿಸ್ಕೊಂಡಿದ್ದಾಗಿದೆ. ಇಲ್ಲಿ ಬ್ರಾಕೊಲಿನ ನಾನು 50% ಮಾತ್ರ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಮುಖ್ಯವಾಗಿ ಬ್ರಾಕೊಲಿಯ ಕಲರ್ ಹೀಗೆ ಹಸಿರಾಗೇ ಇರಬೇಕು. ಇದನ್ನು ಓವರ್ ಕುಕ್ ಮಾಡೋದ್ರಿಂದ ಇದರ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಳಾಗುತ್ತೆ. ಈಗ ಇದನ್ನು ಟೇಸ್ಟ್ ಮಾಡಿ ನೋಡಿ, ಇದು ಅರ್ಧ ಬೆಂದರೆ ಸಾಕು. ಈ ರೆಸಿಪಿನಲ್ಲಿ ಬ್ರಾಕೊಲಿಯ ಕ್ರಂಚಿನೆಸ್ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಈಗ ಈಸಿ ಹಾಗೂ ಹೆಲ್ತಿಯಾದ ಬ್ರಾಕೊಲಿ ಸ್ಟಿರ್ ಫ್ರೈ ರೆಡಿ. ಈ ನನ್ನ ಕುಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.